ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಯುವರತ್ನ ಸಿನಿಮಾದ ತೆಲುಗು ಪ್ರಮೋಷನ್ಸ್ ಶುರುವಾಗಿಲ್ಲ ಅಂತ ಹೇಳಿ ತುಂಬ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳನ್ನೆಲ್ಲ ಹಾಕ್ತಾಯಿದ್ರು. ಬಟ್ ಫೈನಲಿ ಈಗ ಯುವರತ್ನ ಸಿನಿಮಾದ ತೆಲುಗು ಪ್ರಮೋಷನ್ಸನ್ನು ಶುರು ಮಾಡಿದ್ದಾರೆ. ತೆಲುಗಿನ ಒಂದು ಪ್ರಮುಖ ಯೂಟ್ಯೂಬ್ ಚಾನಲ್ಗಳಿಗೆ, ಕೆಲವೊಂದು ಚಾನಲ್ಗಳಿಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಸೊ ತೆಲುಗು ಪ್ರಮೋಷನ್ಸು ಶುರುವಾಗಿದೆ. ಸೊ ಈಗ ತೆಲುಗು ಪ್ರಮೋಷನ್ಸ್ ಏನೇನು ಇಂಟರ್ವ್ಯೂಗಳನ್ನು ಮಾಡಿದ್ರು, ಆ ಎಲ್ಲ ಇಂಟರ್ವ್ಯೂಗಳನ್ನು ನೋಡಿದೆ. ಅದರಲ್ಲಿ ಒಂದು ವಿಷಯ ನನಗನ್ಸಿದ್ದು ಅಂತಂದರೆ, ಅವರು ಮಾಡಿದ್ದನ್ನು ಅವ್ರಿಗಿರೋ ಅಭಿಮಾನ ನಮಗೆ, ನಮ್ಮ ಕನ್ನಡದವ್ರಿಗೆ ಇಲ್ವಾ ಅಂತ. ಯಾಕೆ ಅಂತಂದರೆ, ಅಲ್ಲಿನ ಇಂಟರ್ವ್ಯೂಗಳೇನಿತ್ತು, ಆ ಆ್ಯಂಕರ್ಗಳು ಏನು ಇಂಟರ್ವ್ಯೂಗಳನ್ನು ಮಾಡಿದರು, ಅದು ಫುಲ್ಲು ತೆಲುಗುನಲ್ಲೇ ಕ್ವಶನ್ಸ್ ಇತ್ತು. ಆ ಇಡೀ ಇಂಟರ್ವ್ಯೂ ತೆಲುಗು ಮಯನೇ ಆಗಿತ್ತು. ಅದು ಹಾಗೆ ಇರಬೇಕು, ಯಾಕೆ ಅಂತಂದರೆ ಅದು ತೆಲುಗು ಚಾನಲ್ ಆಗಿರೋದ್ರಿಂದ ಆ ಇಡೀ ಇಂಟರ್ವ್ಯೂ ತೆಲುಗುನಲ್ಲೇ ಇರಬೇಕು. ಬಟ್ ಇದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಇಂಟರ್ವ್ಯೂ ಆಗಿದ್ದರೆ ನಾವು ಅದೇ ರೀತಿ ಮಾಡ್ತಾ ಇದ್ವೋ ಅನ್ನೋದೊಂದು ಕ್ವಶ್ಚನ್ ಬಂತು. ಇದೇ ರೀತಿ ತೆಲುಗಿನ ಒಬ್ಬ ಹೀರೋ ಒಂದು ಕನ್ನಡ ಚಾನಲ್ಗೋ ಯೂಟ್ಯೂಬ್ಗೋ ಯಾವುದಕ್ಕೋ ಒಂದಕ್ಕೆ ಒಂದು ಇಂಟರ್ವ್ಯೂ ಅಂತ ಕೊಟ್ಟಿದ್ರೆ, ಒಂದು ಇಂಟರ್ವ್ಯೂ ಮಾಡಿದರೆ, ಅದೇ ರೀತಿ ಆ ಇಂಟರ್ವ್ಯೂ ಫುಲ್ಲು ಕನ್ನಡಮಯ ಆಗಿರ್ತಾ ಇತ್ತ ಅನ್ನೋದೊಂದು ಕ್ವಶ್ಚನ್ ಬಂತು. ಸೊ ಯಾಕೆ ಅಂತ ಅಂದರೆ, ನಾವು ನೋಡಿದ್ರೆ ಈಗ ಬೇರೆ ಭಾಷೆಯ ಹೀರೋಗಳು ಕರ್ನಾಟಕಕ್ಕೆ ಬಂದಾಗ ನಾವು ಅವರ ಇಂಟರ್ವ್ಯೂ ಆಗಿರ್ಬೋದು, ಪ್ರೆಸ್ ಮೀಟು, ಅದರದ್ದು ಏನೋ ಒಂದು ಮಾಡಿದ್ರೆ ಅಲ್ಲಿ ನಾವು ಅವ್ರಿಗೆ ಅರ್ಥ ಆಗಲ್ಲ ಅಂತೇಳಿ ಇಂಟರ್ವ್ಯೂನ ನಾವು ಇಂಗ್ಲೀಷಲ್ಲಿ ಮಾಡ್ತೀವಿ, ಇಂಗ್ಲೀಷಲ್ಲಿ ಪ್ರಶ್ನೆಗಳನ್ನು ಕೇಳ್ತೀವಿ, ಹಿಂದಿಯಲ್ಲಿ ಕೇಳ್ತೀವಿ. ಸೊ ಈ ಥರ ಎಲ್ಲ ಮಾಡ್ತೀವಿ. ಬಟ್ ಅದೇ ನಾವು ಯುವರತ್ನ ಸಿನಿಮಾದ ಏನು ಇದಾಯ್ತಲ್ವಾ ಇಂಟರ್ವ್ಯೂ, ಅಲ್ಲಿ ನೋಡಿದ್ರೆ ಅಲ್ಲಿ ಅಪ್ಪು ಸರ್ಗೆ ತೆಲುಗು ಅರ್ಥ ಆಗುತ್ತಾ, ಮಾತಾಡೋಕ್ಕೆ ಬರುತ್ತಾ, ಏನು ಎತ್ತ ಏನು ಕೇಳಲಿಲ್ಲ ಅವರು. ಸೊ ಅವ್ರ ಇಂಟರ್ವ್ಯೂನ ಫುಲ್ಲು ಅವ್ರ ಭಾಷೆನಲ್ಲೇ, ಅವ್ರ ತೆಲುಗುನಲ್ಲೇ ಮಾಡಿದ್ರು. ಸೊ ಅಪ್ಪು ಸರ್ ಕೂಡ ತೆಲುಗು ಪದಗಳನ್ನು ಯೂಸ್ ಮಾಡಿ, ಆ ಮಧ್ಯದಲ್ಲಿ ಕನ್ನಡನೂ ಯೂಸ್ ಮಾಡಿದ್ರು, ಇಂಗ್ಲೀಷು, ಈ ಥರ ಕಮ್ಯುನಿಕೇಟ್ ಮಾಡಿದ್ರು. ಅವರು ಟ್ರೈ ಮಾಡಿದ್ರು ಆದಷ್ಟು ತೆಲುಗು ಪದಗಳನ್ನು ಬಳಸೋಕ್ಕೆ. ಬಟ್ ಅದೇ ರೀತಿ ಯಾರಾದರೂ ಒಬ್ಬರು ತೆಲುಗು ಸ್ಟಾರು ಕನ್ನಡದಲ್ಲಿ ಇಂಟರ್ವ್ಯೂ ಕೊಟ್ಟಿದ್ರೆ ಅವರು ಕನ್ನಡದಲ್ಲಿ ಆ ಪ್ರಯತ್ನ ಮಾಡ್ತಾಯಿದ್ರೋ ಇಲ್ವೋ ಗೊತ್ತಿಲ್ಲ. ಯಾಕೆ ಅಂತಂದರೆ, ಈ ಹಿಂದೆ ನಾವು ತುಂಬ ಇಂಟರ್ವ್ಯೂಗಳನ್ನು ನೋಡಿದರೆ, ನಾವು ಅವ್ರು ಬಂದಿದ್ದಾರೆ ಅಂತ ಹೇಳಿ ಅವ್ರ ಕನ್ನಡ ಅರ್ಥ ಆಗಲ್ಲ ಅಂತ ಹೇಳಿ ನಾವು ಇಂಗ್ಲೀಷಲ್ಲಿ ಪ್ರಶ್ನೆ ಕೇಳ್ತೀವಿ, ಹಿಂದಿಯಲ್ಲಿ ಪ್ರಶ್ನೆ ಕೇಳ್ತೀವಿ. ಬಟ್ ಇನ್ನು ಮುಂದೇನಾದರೂ ಆ ಥರ ಮಾಡೋದು ಬೇಡ ಅಂತ ಅನಿಸುತ್ತೆ. ಈಗ ಯಾರೋ ಒಬ್ಬರು ಬೇರೆ ಭಾಷೆ ಹೀರೋಗಳು ಬಂದಾಗ ಅವ್ರು ಇಂಟರ್ವ್ಯೂ ಮಾಡಬೇಕು ಅಂತ ಅಂದಾಗ ನಾವು ಕನ್ನಡದಲ್ಲೇ ಪ್ರಶ್ನೆ ಕೇಳಿದರೆ ಹೇಗೆ ಅಂತ. ಅಂದರೆ ಇಂಟರ್ವ್ಯೂದಲ್ಲಿ ನಾವು ಕನ್ನಡ ಬಳಸೋದ್ರ ಜೊತೆಗೆ ಅವರಿಗೆ ಆ ಪ್ರಶ್ನೆ ಕೂಡ ಅರ್ಥ ಮಾಡಿಸ್ಬೇಕು. ಹೌದು. ಸೊ ಫಸ್ಟು ಕನ್ನಡದಲ್ಲಿ ಕೇಳಿ ಆಮೇಲೆ ಅವ್ರಿಗೆ ಅರ್ಥ ಆಗೋ ಥರ ಒಂದು ಚಿಕ್ಕದಾಗಿ ಒಂದು ಇಂಗ್ಲೀಷಲ್ಲಿ ಯಾರು ಹೇಳ್ಬೋದೇನೋ ಅಂತ ಅನ್ನಿಸ್ತು. ಅಂದರೆ ಬೇರೆ ಭಾಷೆ ಹೀರೋಗಳು ಸಾಕಷ್ಟು ವರ್ಷಗಳಿಂದ ಕರ್ನಾಟಕದ ಜೊತೆ ಅವ್ರಿಗೆ ನಂಟಿರುತ್ತೆ, ಆದ್ರೂ ಕೂಡ ಅವರು ಕನ್ನಡನ ಕಲಿತೇ ಇರಲ್ಲ. ಸೊ ಯಾಕೆ ಹಿಂಗೆ ಅಂತ ಅಂದರೆ, ನಾವು ಆ ಇಂಟರ್ವ್ಯೂ ಸಮಯದಲ್ಲಾಗಿರ್ಬೋದು, ಇನ್ನೊಂದು ಸಮಯದಲ್ಲಾಗಿರ್ಬೋದು, ಅವ್ರಿಗೆ ಕನ್ನಡ ಅರ್ಥ ಆಗುತ್ತೋ ಇಲ್ವೋ ನಮ್ಮ ಪ್ರಶ್ನೆ ಅದಲ್ಲ. ಬೇಕಾದ್ರೆ ನಾವು ನೆಕ್ಸ್ಟು ಅದೇ ಪ್ರಶ್ನೆನ ಇಂಗ್ಲೀಷಲ್ಲಿ ಕೇಳೋಣ, ಬಟ್ ಕನ್ನಡ ಶಬ್ದನ ಅವ್ರ ಕಿವಿ ಮೇಲೆ ಹಾಕಬೇಕು. ಆವಾಗ ಅವರು ಒಂದು ಎರಡು ಪದನ ಅವರಿಗೆ ಅರ್ಥ ಆಗುತ್ತೆ. ಸೊ ಕೇಳ್ತಾ ಕೇಳ್ತಾನಾದರೂ ಅವ್ರಿಗೆ ಓ ಹಿಂಗಂದ್ರಿಂಗೆ ಹಿಂಗಂದ್ರಿಂಗೆ ಅಂತ ಗೊತ್ತಾಗುತ್ತೆ. ಸೊ ಮಾತಾಡೋಕೆ ಅವರು ಟ್ರೈ ಮಾಡ್ತಾರೆ. ಸೊ ಮಾತಾಡಿಸ್ಬೇಕು ನಾವು ಅವ್ರನ್ನ. ಬಟ್ ನಾವು ಅವ್ರಿಗೆ ಭಾಷೆ ಬರಲ್ಲ, ನಮ್ಮ ಪ್ರಶ್ನೆ ಅವ್ರಿಗೆ ಅರ್ಥ ಆಗಲ್ಲ ಅಂತ ಹೇಳಿ ನಾವು ಇಂಗ್ಲೀಷಲ್ಲಿ ಹಿಂದಿಲಿ ಅವ್ರಿಗೆ ಕಂಫರ್ಟ್ ಆಗೋ ಭಾಷೆನಲ್ಲಿ ಮಾತಾಡ್ತಾ ಹೋದರೆ ನಾವು ಅವ್ರ ಥರನೇ ಇರಬೇಕಾಗುತ್ತೆ. ಅಂದರೆ ಅವ್ರ ಭಾಷೆಯಲ್ಲೇ ಮಾತಾಡಿಸ್ಬೇಕಾಗುತ್ತೆ, ಅವ್ರು ಯಾವತ್ತೂ ಕನ್ನಡನೇ ಕಲಿಯಲ್ಲ ಅಂತ ಹೇಳ್ಬೋದು. ಯಶ್ ಅವರು ಕೆ ಜಿ ಎಫ್ ಸಿನಿಮಾದ ಪ್ರಮೋಷನ್ಸ್ ಎಲ್ಲ ಮಾಡಿದಾಗ ಎಲ್ಲೆಲ್ಲಿ ಹೋದರು, ಹಿಂದಿ ಹೋದಾಗ ಹಿಂದಿ ಚಾನಲ್ ಹೋದಾಗ ಹಿಂದಿಯಲ್ಲಿ ಮಾತಾಡಿದ್ರು, ತಮಿಳಲ್ಲಿ ತಮಿಳ್ ಮಾತಾಡಿದ್ರು, ತೆಲುಗುನಲ್ಲಿ ತೆಲುಗು ಮಾತಾಡಿದ್ರು, ಮಲಯಾಳಮಲ್ಲಿ ಮಲಯಾಳಂ ಮಾತಾಡೋಕ್ಕೆ ಟ್ರೈ ಮಾಡಿದ್ರು. ಸೊ ಈ ರೀತಿ ಅವ್ರು ಇಲ್ಲೇ ಹೋದರು, ಆಯಾ ರಾಜ್ಯಕ್ಕೆ ಹೋದಾಗ ಆಯಾ ಭಾಷೆ ಮಾತಾಡಿದ್ರು. ಬಟ್ ಅಲ್ಲಿ ಹೀರೋಗಳು ಅಲ್ಲಿ ಸ್ಟಾರ್ಗಳು ಇಲ್ಲಿ ಬಂದಾಗ ಆ ಥರದ್ದು ನಡೆದೇ ಇಲ್ಲ. ಅವರು ಒಂದು ಪದ ಏನು ನಮಸ್ಕಾರ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಈ ಥರ ಪದಗಳು ಒಂದು ಮಾತಾಡ್ಬಿಟ್ರೆ ನಮಗೆ ಭಾಳ ಖುಷಿ. ಓಹೋಹೋ ಆ ಸ್ಟಾರು ಕನ್ನಡ ಮಾತಾಡ್ಬಿಟ್ರಲ್ಲಪ್ಪ ಅಂತ ಹೇಳಿದ ನಾವು ಇದು ಮಾಡ್ತೀವಿ. ಬಟ್ ಆ ಥರ ಮಾಡೋದು ಬೇಡ. ಇನ್ಮೇಲೆ ಆದಷ್ಟು ಇಂಟರ್ವ್ಯೂಗಳಲ್ಲಿ, ಏನೇ ಈ ಥರದ್ದು ಕಾರ್ಯಕ್ರಮಗಳಲ್ಲಿ ಅವರ ಕಿವಿಗೆ ಕನ್ನಡನ ಆದಷ್ಟು ಹಾಕೋಣ ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಸೊ ಈ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕೆಳಗಡೆ ಕಮೆಂಟ್ ಮಾಡೋದನ್ನು ಮರಿಲೇಬೇಡಿ ನೀವು. ಸೊ ಯುವರತ್ನ ಸಿನಿಮಾದ ತೆಲುಗು ಪ್ರಮೋಷನ್ಸು ಚೆನ್ನಾಗಿ ನಡೀತಾ ಇದೆ. ಅಪ್ಪು ಸರ್ ಜೊತೆ ಸಂತೋಷ್ ಆನಂದರಾಮ್ ಅವರು ಕೂಡ ಅಲ್ಲಿ ಚಾನಲ್ಗಳಿಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಪ್ರಕಾಶ್ ರಾಜ್ ಅವರು ಹೋಗಿದ್ದಾರೆ. ಇನ್ನು ತಮ್ಮನ್ ಅವರು ಕೂಡ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಾಯ್ತು ಅವರು ತಮ್ಮನ್ನು ಅಲ್ಲಿ ತೆಲುಗು ಆಡಿಯನ್ಸ್ಗೆ, ತೆಲುಗು ವ್ಯೂವರ್ಸ್ಗೆ ಎಲ್ಲೋ ಪರಿಚಯ ಇರುವಂಥ ಒಬ್ಬ ಸಂಗೀತ ನಿರ್ದೇಶಕ ಅಲ್ಲಿ ಅವರೇ. ಇನ್ನು ಪ್ರಕಾಶ್ ರಾಜ್ ಅವರು ತುಂಬ ವರ್ಷಗಳಿಂದ ತೆಲುಗು ಆಡಿಯನ್ಸ್ಗೆ
ಗೊತ್ತಿರೋರು ಇಷ್ಟ ಇರೋ ಒಬ್ಬ ಕಲಾವಿದ. ಸೊ ಅವರನ್ನ ಕೂಡ ಕರ್ಕೊಂಡು ಹೋಗಿ ಇಂಟರ್ವ್ಯೂ ಮಾಡಿಸಿದ್ದು ತುಂಬ ಚೆನ್ನಾಗಿತ್ತು. ಸೊ ಇನ್ನು ಯುವರತ್ನ ಸಿನಿಮಾದ ಟಿಕೆಟ್ಸ್ ಬುಕ್ಕಿಂಗ್ ಶುರು ಆಗಿದೆ ಕಣ್ರಪ್ಪ ಇವತ್ತಿಂದ. ತುಂಬ ಜನ ಸಿನಿಮಾ ನೋಡಬೇಕು ಅಂತ ಕಾಯ್ತಾ ಇದ್ರಲ್ವಾ, ಸೊ ಈಗ ನೀವು ಟಿಕೆಟ್ ಬುಕ್ ಮಾಡ್ಬೋದು. ಬೆಂಗಳೂರಿನಲ್ಲಿ ಬೆಳಗ್ಗೆ 6 ಗಂಟೆಗೆ ಕೆಲವೊಂದು ಕಡೆ ಶೋ ಶುರು ಆಗ್ತಾ ಇದೆ. ಸಿದ್ದೇಶ್ವರದಲ್ಲಿದೆ, ವೀರೇಶಲ್ಲಿದೆ, ಸೊ ಆ ಥರ ಕೆಲವೊಂದು ಕಡೆ 6 ಗಂಟೆಗಿದೆ. ಇನ್ನು ಮಲ್ಟಿಪ್ಲೆಕ್ಸ್ ಅಂತ ಬಂದರೆ ನಾವು 8 ಗಂಟೆಗೆ ಶೋಗಳು ಶುರು ಆಗ್ತಾ ಇದೆ. ನಾಳೆ ನಾಡಿದ್ದು ಇನ್ನೊಂದು 2 ದಿನ ಇರುವಾಗ, ಇನ್ನು 1 ದಿನ ಇರುವಾಗ ಸಿನಿಮಾ ರಿಲೀಸ್ಗೆ ಆಲ್ಮೋಸ್ಟ್ ಎಲ್ಲ ಸ್ಕ್ರೀನ್ಗಳು ಎಲ್ಲೆಲ್ಲಿ ಶೋ ಇದೆ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಇನ್ನೊಂದು ವಿಷಯ, ಯುವರತ್ನ ಕಟೌಟ್ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಬರುತ್ತೆ, ಶೂಟ್ ಮಾಡಿದ್ದೀನಿ, ನಾಳೆ ಅದನ್ನು ಪೋಸ್ಟ್ ಆಗುತ್ತೆ ವಿಡಿಯೋ. ಸೊ ಆ ವಿಡಿಯೋನ ಕೂಡ ನೋಡಿ. ಯುವರತ್ನ ಸಿನಿಮಾದ ಟಿಕೆಟ್ ಬುಕ್ ಮಾಡಿದ್ರಾ ಇಲ್ವಾ, ಏನು ಸಿನಿಮಾ ನೋಡೋ ಪ್ಲ್ಯಾನ್ ಯಾವಾಗಿದೆ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ, ಮಾತಾಡೋಣ, ಬರ್ತೀನಿ.